ಚಿಕ್ಕಮಗಳೂರಿನಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ. ಎಸ್, ವರುಣನ ಆರ್ಭಟ ಸದ್ಯ ಚಿಕ್ಕಮಗಳೂರಿನಲ್ಲಿ ನಿಲ್ತಾನೇ ಇಲ್ಲ. ಇತ್ತ ತುಂಗಾ ನದಿಯ ಅಭ್ಬರಕ್ಕೆ ಶೃಂಗೇರಿಯಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿ ಹಂಚಿನ ಗ್ರಾಮಗಳಲ್ಲಿ ಹಾಗೆ ತೋಟಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಬೆಟ್ಟಗೇರಿ ಕೆರೆಮನೆ ಗ್ರಾಮಗಳಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಕೂತಗೋಡು ವ್ಯಾಪ್ತಿಯ ಬೆಟ್ಟಗೆರೆ ಕೆರೆಮನೆ ಗ್ರಾಮಗಳಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ನದಿ ಹಂಚಿನ ಗ್ರಾಮಗಳ ತೋಟಗಳು ಜಲಾವೃತಗೊಂಡಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಷ್ಟು ಮಟ್ಟಿಗೆ ವರುಣನ ಆರ್ಭಟ ಹೆಚ್ಚಾಗಿದೆ ಚಿಕ್ಕಮಗಳೂರಿನಲ್ಲಿ ಅನ್ನೋದರ ಕುರಿತಾಗಿ. ಕಳೆದ 3 ದಿನಗಳಿಂದ ನಿರಂತರವಾಗಿ ವರುಣನ ಆರ್ಭಟ ಹೆಚ್ಚಾಗ್ತಾನೇ ಇದೆ. ಇನ್ನು ನೆರೆ ತಗ್ಗುವಂತೆ ತುಂಗಾ ನದಿಗೆ ಪೂಜೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಯಾಕಂದರೆ ಸದ್ಯಕ್ಕೆ ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನೀರು ತಗ್ಗಬೇಕು, ನೆರೆ ತಗ್ಗಬೇಕು ಅಂತ ಹೇಳಿ ತುಂಗಾ ನದಿಗೆ ಪೂಜೆಯನ್ನು ಕೂಡ ಮಾಡಲಾಗಿದೆ. ತುಂಗೆಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಗ್ರಾಮಸ್ಥರು. ಅಷ್ಟು ಮಟ್ಟಿಗೆ ಎತ್ತ ನೋಡಿದ್ರು ಕೂಡ ಬರೀ ನೀರೇ ತುಂಬಿಕೊಂಡಿದೆ. ಗ್ರಾಮಗಳಲ್ಲಿ ನೀರು, ತೋಟಗಳಿಗೆ ಮಳೆ ನೀರು ನುಗ್ಗಿ ರೈತರು ಬೆಳೆದಿರುವಂತಹ ಗಮನಿಸಬಹುದು ತೋಟಗಳಲ್ಲಿ ಯಾವ ರೀತಿ ಮಳೆ ನೀರು ನಿಂತುಕೊಂಡು ಅವಾಂತರ ಸೃಷ್ಟಿಯಾಗಿದೆ ಅಂತ. ಇತ್ತ ಮಲೆನಾಡು ಭಾಗದಲ್ಲೂ ಕೂಡ ವರುಣನ ಅಬ್ಬರ ಹೆಚ್ಚಾಗಿದೆ. ಎಸ್, ಸಕಲೇಶ್ಪುರ ತಾಲೂಕಿನಲ್ಲಿ ಎಡಬಿಡದೆ ಸುರಿತಾ ಇರುವ ಮಳೆ ರಾಯ. ಭಾರೀ ಮಳೆಗೆ ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು. ಸಕಲೇಶ್ಪುರ ತಾಲೂಕಿನ ಮಠಸಾಗರದ ಬಳಿ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಇದರ ಪರಿಣಾಮ ಸಕಲೇಶ್ಪುರ ಮಠಸಾಗರ ಕೃಷ್ಣಾಪುರ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡಲ್ಲಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಹಳ್ಳಗಳು ಉಕ್ಕಿ ಹರಿತಾ ಇರುವಂತಹ ಪರಿಣಾಮ ಕಾಫಿ ಹಾಗೆ ಅಡಿಕೆ ತೋಟಗಳು ಜಲಾವೃತಗೊಂಡಿರುವ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ನೀರು ನುಗ್ಗಿರೋದ್ರಿಂದ ತೋಟ ಹಾಳಾಗುವ ಆತಂಕದಲ್ಲಿದ್ದಾರೆ ರೈತರು. ಇನ್ನು ಇತ್ತ ಸಂಪರ್ಕ ಕಡಿತ ಹಿನ್ನೆಲೆ ರೋಗಿಗಳನ್ನು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗೋದಕ್ಕಾಗದೆ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲೆನಾಡಿನಲ್ಲಿ ಸದ್ಯ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.